ನಿಮ್ಮ ಸ್ಮಾರ್ಟ್ಫೋನ್ ಬ್ಯಾಟರಿ ಬೇಗನೆ ಖಾಲಿಯಾಗುತ್ತಿದೆಯಾ? ಇದಕ್ಕೆ ಚಿಂತಿಸಬೇಕಿಲ್ಲ, ಯಾಕೆಂದರೆ ಬ್ಯಾಟರಿ ಶಕ್ತಿಯನ್ನು ಹೆಚ್ಚಿಸಲು ಕೆಲವೊಂದು ಆಯಪ್ಗಳಿವೆ. ಇದನ್ನು ಇನ್ಸ್ಟಾಲ್ ಮಾಡಿದರೆ ನಿಮ್ಮ ಸ್ಮಾರ್ಟ್ಫೋನಿನ ಬ್ಯಾಟರಿ ಚಾರ್ಜ್ ಅಧಿಕ ಸಮಯ ಬರಲಿದೆ. ಇಂದಿನ ದಿನಗಳಲ್ಲಿ ಬಿಡುಗಡೆ ಆಗುತ್ತಿರುವ ಸ್ಮಾರ್ಟ್ಫೋನ್ಗಳು 4000 mAh ನಿಂದ ಹಿಡಿದು 7000 mAh ವರೆಗೆ ಇರುತ್ತದೆ. ಆದರೂ ಫೋನು ಬಳಸುವವರ ಗೋಳು ಒಂದೇ, ಚಾರ್ಜ್ ಸಾಕಾಗಲ್ಲ ಎಂಬುದು. ಆದರೆ ಇದಕ್ಕೆ ಪರ್ಯಾಯ ಮಾರ್ಗವೊಂದಿದೆ. ಅದೇ ಬ್ಯಾಟರಿಯನ್ನು ಕಾಪಾಡುವ, ಬ್ಯಾಟರಿಯನ್ನು ರಕ್ಷಿಸುವ ಆಯಪ್ಗಳು. ಈ ಅಪ್ಲಿಕೇಶನ್ ನಿಮ್ಮ ಬ್ಯಾಟರಿ ಬಳಕೆಯನ್ನು ತೋರಿಸುತ್ತದೆ. ನೈಸರ್ಗಿಕವಾಗಿ ನಮ್ಮ ಫೋನುಗಳಲ್ಲಿನ ಡೀಫಾಲ್ಟ್ ಬ್ಯಾಟರಿ ಉಪಕರಣಗಳು ಕಾಲಕಾಲಕ್ಕೆ ಬ್ಯಾಟರಿಗೆ ಎಚ್ಚರಿಕೆ ನೀಡುತ್ತವೆ. ನಿಮ್ಮ ಸ್ಮಾರ್ಟ್ಫೋನ್ ಬ್ಯಾಟರಿ ಪವರ್ ಅನ್ನು ಹೆಚ್ಚು ಸಮಯ ಕಾಪಾಡಬಲ್ಲ ಅಪ್ಲಿಕೇಶನ್ಗಳಲ್ಲಿ ಫ್ರಾಂಕೊ ಫ್ರಾನ್ಸಿಸ್ಕೋ ಒಡೆತನದ ನ್ಯಾಪ್ಟೈಮ್ ಅಪ್ಲಿಕೇಶನ್ ಉತ್ತಮವಾಗಿದೆ. ಇದು ಕ್ಲಿಯರ್ ಯುವರ್ ಮೆಮೊರಿ ಮಾಡುವ ಇತರ ಬ್ಯಾಟರಿ ಸೇವರ್ ಅಪ್ಲಿಕೇಶನ್ಗಳಂತಲ್ಲದೆ ನಿಮ್ಮ ಡಿವೈಸ್ನ ಇಂಟರ್ಬಿಲ್ಟ್ ಟಜನ್ ವಿದ್ಯುತ್ ಉಳಿತಾಯ ಕಾರ್ಯವನ್ನು ಟ್ಯಾಪ್ ಮಾಡುತ್ತದೆ. ಅಷ್ಟೇ ಅಲ್ಲದೆ ನ್ಯಾಪ್ಟೈಮ್ ಆಯಪ್ ಫೋನ್ ನಿಷ್ಕ್ರಿಯವಾಗಿದ್ದಾಗ ಬ್ಯಾಟರಿಯಿಂದ ಕಡಿಮೆ ಶಕ್ತಿಯನ್ನು ಸೆಳೆಯುತ್ತದೆ. ನೀವು ನಿಮ್ಮ ಸ್ಮಾರ್ಟ್ಫೋನಿನ ಡಿಸ್ಪ್ಲೇಯನ್ನು ಆಫ್ ಮಾಡಿದ 4-5 ನಿಮಿಷಗಳ ನಂತರ ನಿಮ್ಮ ಫೋನ್ ಬ್ಯಾಟರಿಯನ್ನು ಉಳಿಸಲು ಪ್ರಾರಂಭಿಸಲಿದೆ. ಗ್ರೀನಿಫೈ ಗ್ರೀನ್ಎಫ್ಐ ಅಪ್ಲಿಕೇಶನ್ ತಾಂತ್ರಿಕವಾಗಿ ಬ್ಯಾಟರಿ ಕಿಲ್ಲರ್ ಅಪ್ಲಿಕೇಶನ್ಗಳಲ್ಲಿ ಒಂದಾಗಿದೆ. ಆದರೆ ನೀವು ಗ್ರೀನಿಫೈನ ಅತ್ಯಂತ ಪರಿಣಾಮಕಾರಿ ಬ್ಯಾಟರಿ ಸೇವರ್ ಮೋಡ್ ಅನ್ನು ಬಳಸಲು ಬಯಸಿದರೆ ಇದು ನ್ಯಾಪ್ಟೈಮ್ನಂತೆಯೇ ಡೋಜ್ ಕಾರ್ಯವನ್ನು ಒಳಗೊಂಡಿರುತ್ತದೆ. ನೀವು ಪ್ರಯಾಣದ ಸಂದರ್ಭದಲ್ಲಿ ಈ ಅಪ್ಲಿಕೇಶನ್ ಅನ್ನು ಆಕ್ಟಿವ್ ಮಾಡಿದ್ದರೆ ಬ್ಯಾಟರಿ ಅವಧಿಯನ್ನು ಉಳಿಸುವಲ್ಲಿ ಇದು ಅತ್ಯಂತ ಪರಿಣಾಮಕಾರಿಯಾಗಿರಲಿದೆ. ಬ್ಯಾಟರಿ ಗುರು ಅಪ್ಲಿಕೇಶನ್ ನಿಮ್ಮ ಬ್ಯಾಟರಿ ಉಳಿಸುವ ಅಪ್ಲಿಕೇಶನ್ನಲ್ಲಿ ಪ್ರಮುಖವಾಗಿದೆ. ಬ್ಯಾಟರಿ ಪವರ್ ಕಡಿಮೆ ಇದ್ದರೂ ನಿಮ್ಮ ಬ್ಯಾಟರಿಯ ಜೀವಿತಾವಧಿಯನ್ನು ಗಣನೀಯ ಪ್ರಮಾಣದಲ್ಲಿ ಹೆಚ್ಚಿಸಲು ಈ ಅಪ್ಲಿಕೇಶನ್ನ ಸೂಕ್ತವಾಗಿದೆ. ಬ್ಯಾಟರಿ ಟೆಂಪರೇಚರ್ ಮತ್ತು ಚಾರ್ಜಿಂಗ್ ಮಿತಿಗಳಿಗಾಗಿ ನೀವು ರಿಮೈಂಡರ್ ಅನ್ನು ಸಹ ಸೆಟ್ ಮಾಡಬಹುದು. ಹಾಗೆಯೇ ಸರ್ವೈಸ್ಲಿ ಫ್ರಾಂಕೊ ಫ್ರಾನ್ಸಿಸ್ಕೋ ಅವರ ಮತ್ತೊಂದು ಅಪ್ಲಿಕೇಶನ್. ಇದು ಬ್ಯಾಟರಿ ಹಾಗಿಂಗ್ ಸೇವೆಗಳನ್ನು ನಿಷ್ಕ್ರಿಯಗೊಳಿಸಲು ಬಳಕೆದಾರರಿಗೆ ಅವಕಾಶ ನೀಡುತ್ತದೆ.